ಮೂವರು ಡಿ ಸಿಎಂಗೆ ಸಚಿವರುಗಳಿಂದ ಪಟ್ಟು ಸಚಿವರ ಮಾತಿಗೆ ಬೆಲೆ ಕೊಟ್ಟರೆ ಸರ್ಕಾರದಿಂದ ದೂರ ಡಿಕೆಶಿ ವಾರ್ನಿಂಗ್ ಗೆ ಕಂಗಾಲದ ಸುರ್ಜೆವಾಲಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಜನ ಪ್ರಭಾವಿ ಸಚಿವರುಗಳು ಚಾಪೆ ಕೆಳಗೆ ತೂರ್ಕೊಳ್ಳೋದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಂಗೋಲಿ ಕೆಳಗೆ ತೂರ್ಕೊಳ್ಳಕ್ ಹೋಯ್ತಾರೆ ನೀವು ಹಿಂಗೆ ಪಟ್ಟ ಹಾಕಿದ್ರೆ ನಾನು ಮತ್ತೊಂದು ರೀತಿ ಪಟ್ಟ ಹಾಕ್ತೀನಿ ಸೇರಿಗೆ ಸವಾ ಸೇರು

ಆದರೆ ಮುಖ್ಯಮಂತ್ರಿ ತ್ಯಾಗವನ್ನ ಆರಂಭದಲ್ಲಿ ತ್ಯಾಗ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅನ್ನೋದಕ್ಕೆ ನಾನು ಕಿಂಚಿತ್ತು ಚಕಾರವನ್ನ ಎತ್ತಿಲ್ಲ ಆದರೆ ಫಾರ್ಮುಲಾ ಯಾವ ರೀತಿ ಇದೆ ಇದು ಹೈಕಮಾಂಡಿಗೆ ಗೊತ್ತು ಸಿದ್ದರಾಮಯ್ಯ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಸಿದ್ದರಾಮಯ್ಯ ಬದಲಾಯ್ತಾರ ಡಿ ಕೆ ಶಿವಕುಮಾರ್ ಬರ್ತಾರ ಸೆಕೆಂಡ್ರಿ ಆದರೆ ಆ ತ್ಯಾಗವನ್ನ ಮಾಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಕಿದ ಕಂಡೀಷನ್ ಒಂದೇ ಒಬ್ಬನೇ ಡಿ ಸಿ ಇರಬೇಕು ಅದು ನಾನಾಗಿರ್ಬೇಕು ಅಂತ ಅರೆ ಒಂದಷ್ಟು ಜನ ಪ್ರಭಾವಿ ಸಚಿವರುಗಳು ಇದೀಗ ನೇರವಾಗಿ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದು ಸಮುದಾಯಕ್ಕೆ ಅನುಗುಣವಾಗಿ ಮತ್ತೆ ಮೂವರು ಡಿ ಸಿ ಎಂಗಳು ಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ ಮೂರು ಡಿ ಸಿ ಎಂ ಸ್ಥಾನಕ್ಕಾಗಿ ಏಳು ಜನ ಸಚಿವರು ಒತ್ತಡದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಎಂ ಬಿ ಪಾಟೀಲ್ ಅವರು ಕೆ ಎನ್ ರಾಜಣ್ಣ ಅವರು ಸಾಕಷ್ಟು ಜನ ಬಸವರಾಜ ರಾಜ ರಾಯರೆಡ್ಡಿ ಅವರ ಹೆಸರು ಕೂಡ ಆಯ್ತಲ್ಲಿ ಸಾಕಷ್ಟು ಜನ ಎಚ್ ಸಿ ಮಾದೇವಪ್ಪನವರು ಅವರೇ ಆದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ ದಿನ ಏಳರ ಚಂದ ಎರಡು ದಿನ ಏಳ ಚಂದ ಕಳೆದ ಒಂದು ವಾರದಿಂದ ಬರೀ ಇದೇ ಚರ್ಚೆ ಹೆಚ್ಚುವರಿ ಡಿ ಎಂ ಹೆಚ್ಚುವರಿ ಡಿ ಸಿಎಂ ಹೆಚ್ಚುವರಿ ಡಿ ಸಿಎಂ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಾಯ್ತು ಲೋಕಸಭಾ ಚುನಾವಣೆಗೆ ಸಭೆಯನ್ನು ಕರೆದಿದ್ದು ಆಯಿತು ಈ ಸಭೆಯಲ್ಲಿ ಸುರ್ಜೇವಾಲಾ ಎದುರಿಗೆ ಕೂಡ ನಾಯಕರುಗಳು ಪಟ್ಟಣ ಹಾಕಿದ್ದಾರೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಮಾಡಿ ಸಿ ಎಂನ ಅನಿವಾರ್ಯತೆ ಹಾಕಿದೆ ನಾವೇನ್ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿಯಲ್ಲಿ ಹಸ್ತಕ್ಷೇಪ ಹಾಕಲ್ಲ ಆದ್ರೆ ನಮಗೂ ಕೂಡ ಡಿ ಸಿ ಬೇಕು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಕ್ಕೆ ಉಪ ಉಪಮುಖ್ಯಮಂತ್ರಿ ಮಾಡಕ್ಕೆ ನಾವು ಗೆತ್ಕೊ ಬರಬೇಕು ನಾವೆಲ್ಲ ಸೇರ್ಕೋಬೇಕು ಅವರ ಅಧಿಕಾರ ಮಾತ್ರ ನೀವು ಅನುಭವಿಸ್ಬೇಕು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸೂರ್ಜೇವಾಲಾ ಅವರು ತಲೆ ಕೆಡ್ಸ್ಕೊಂಬಿಟ್ಟು ಈ ವಿಚಾರ ಪ್ರಸ್ತಾಪ ಮಾಡಿದ್ರೆ ಸದ್ಯ ಕಾಂಗ್ರೆಸ್ ಮೂಲಗಳಿಂದ ಡಿ ಕೆ ಶಿವಕುಮಾರ್ ಅವರ ಮೂಲಗಳಿಂದ ಆಪ್ತ ವಲಯದಿಂದ ಬಂದಿರೋ ಮಾಹಿತಿ ಪ್ರಕಾರ ಒಂದು ವೇಳೆ ಹೆಚ್ಚುವರಿ ಡಿ ಸಿ ಎಂ ಬಗ್ಗೆ ಏನಾದ್ರು ಚರ್ಚೆಯನ್ನು ಮುಂದುವರಿಸಿ ಆ ವಿಚಾರದಲ್ಲಿ ತುಂಬ ಸೀರಿಯಸ್ ಆದ್ರಿ ಅಂದರೆ ನಾನು ಸರ್ಕಾರದ ಭಾಗವೇ ಆಗಿರೋದಿಲ್ಲ ಕೇವಲ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನು ಕೆಲಸ ನಾನು ಹೋಯ್ತೀನಿ ನಾನು ಕಾಂಗ್ರೆಸ್ಗೆ ನಿಷ್ಠೆ ಆಗಿರ್ತೀನಿ ನಂಗೆ ಸರ್ಕಾರ ಭಾಗವಾಗಿರೋದು ಬೇಕಾಗಿಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿರುವಂತಹ ವಾರ್ನಿಂಗ್ ಬಂಡೆ ಯಾವ ರೀತಿಲಿ ಬೇಕಾದ್ರೂ ಸ್ಫೋಟಗೊಳ್ಳುತ್ತೆ ಕೇವಲ ಅಧಿಕಾರಕ್ಕೆ ಹಪ ಹಪಿಸೋದಲ್ಲ ತನ್ನ ಹಾದಿಯಲ್ಲಿ ಯಾರಾದರೂ ಬಂದ್ರೆ ನಾನು ಸೈಡ್ಗೂ ಹೋಯ್ತೀನಿ ನಿಂಪಾಡಿಗೆ ನೀವು ಮಾಡ್ಕೊಂಡೋಗಿ ನೋಡ್ತೀನಿ ಅದೇನು ಮಾಡ್ತೀರಾ ಡಿ ಕೆ ಶಿವಕುಮಾರ್ ಅವರ ಈ ಮಾತನ್ನ ಕೇಳಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದೆ ಡಿ ಕೆ ಶಿವಕುಮಾರ್ ಅನಿವಾರ್ಯ ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಏನು ಅನ್ನೋದು ಗೊತ್ತಿದೆ ಡಿ ಕೆ ಶಿವಕುಮಾರ್ ಎಂತ ಟ್ರಬಲ್ ಶೂಟರ್ ಅನ್ನೋದು ಗೊತ್ತಿದೆ ಡಿ ಕೆ ಶಿವಕುಮಾರ್ಗೆ ಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪಕ್ಕದ ತೆಲಂಗಾಣದಲ್ಲಿ ಕೂಡ ಸರ್ಕಾರವನ್ನು ಅಧಿಕಾರಕ್ಕೆ ತರುವಂತಹ ಕೆಪಾಸಿಟಿ ಏನು ಅನ್ನೋದನ್ನ ಪ್ರೂವ್ ಮಾಡಿ ತೋರ್ಸವ್ರೆ ಹೀಗಾಗಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲರಿಗಿಂತೂ ಅನಿವಾರ್ಯ ಹಂಗಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕಂಡ್ರೆ ಇವರೆಲ್ಲ ಮುನ್ಸ್ಕತಾರ ಇವರಿಗೆಲ್ಲ ಸೋನಿಯಾ ಗಾಂಧಿ ಕೈಯಲ್ಲಿ ಹೇಳಿ ಬಿಡ್ರಿ ದೊಡ್ಡ ಮ್ಯಾಟ್ರೆ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಮ್ಮವರು ಕನ್ನಡದವ್ರು ನಾವು ಕೇಳಲ್ಲ ಏ ನಮ್ಮ ಜೊತೆ ರಾಜಕೀಯ ಮಾಡ್ಕೊಂಡಿದ್ದೆ ಈಗ ಹೋಗಿ ಐ ಸಿ ಸಿ ಆಗ್ಬಿಟ್ರೆ ನಿಮ್ಮ ಮಾತು ನಾವು ಕೇಳಬೇಕಂತ ಹೇಳಬಹುದೇನೋ ರಾಹುಲ್ ಗಾಂಧಿ ಮಾತನ್ನು ಧಿಕ್ಕರಿಸಬಹುದೇನೋ ಸೋನಿಯಾ ಗಾಂಧಿ ಅವರು ಕರೆಸಿಬಿಟ್ಟು ಎಲ್ಲ ಕೂಸ್ಕೊಂಡು ಮಾತಾಡಿದ್ರೆ ಎಸ್ ನಿಮಗೆಲ್ಲ ಮತ್ತೆ ಅವಕಾಶ ಕೊಟ್ಟೆ ಕೊಡ್ತೀವಿ ಈ ಟರ್ಮ್ ಮುಗಿಲಿ ಲೋಕಸಭೆ ಚುನಾವಣೆನ ಯಶಸ್ವಿ ಆಗಿ ಮುಗಿಸೋಣ ಉಳಿದಿದ್ದ ಆಮೇಲೆ ನೋಡ್ಕೊಳ್ಳೋಣ ಅಂದರೆ ಎಲ್ಲ ಗಪ್ಚುಪ್ಪಾಯ್ತಾರೆ ಆ ಕೆಪಾಸಿಟಿ ಸುರ್ಜೆವಾಲಾ ಎಲ್ಲರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗಲ್ಲ ಎಲ್ಲರವನ್ನು ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಸುರ್ಜೇವಾಲಾ ವಹಿಸಿರ್ಬೋದು ಆದರೆ ಅಸಮಾಧಾನಿತರನ್ನು ಕನ್ವಿನ್ಸ್ ಮಾಡೋದು ಸುರ್ಜೇವ ಸುರ್ಜೇವಾಲಾಗೆ ಕೂಡ ಕಷ್ಟ ಈಗ ಸೋನಿಯಾ ಗಾಂಧಿ ಎಂಟ್ರಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಒಟ್ಟಿನ ಡಿ ಕೆ ಶಿವಕುಮಾರ್ ಅವರ ಖಡಕ್ ವಾರ್ನಿಂಗನ್ನು ಕೇಳಿ ಹೈಕಮಾಂಡೇ ಔಹಾರಿದೆ ಏನಪ್ಪ ಇದು ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಎಸ್ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು